ಕೊಟ್ಟಾಗ ಅಲ್ಲಿ ಯಾರಾದರೂ ಕೊಡೋರು ನಿಮಗೆ ಅರ್ಥ ಆಗಿಲ್ಲ ಅಥವಾ ನಿಮಗೆ ಓದಕ್ಕೆ ಬಂದಿಲ್ಲ ಅಂದರೆ ಕೇಳಿಸ್ತಿದೆ ಅಲ್ವ ನಾನು ಮಾತಾಡ್ತಿರೋದು, ಬಂದಿಲ್ಲ ಅಂದರೆ ಅವ್ರ ಕಡೆಯಿಂದ ನೀವು ಒಂದ್ಸರಿ ಓದಿಸ್ಕೊಳ್ಳಿ. ಓಕೆನಾ? ಇದರಲ್ಲಿ ಯಾವ ಇಲ್ಲೋಡಿ ಯಾವ ಸಿಚುವೇಶನ್ ಅಂತ ಇಲ್ಲ, ಸಂದರ್ಭ ಅದು ಏನೂ ಕೊಟ್ಟಿಲ್ಲ. ನಿಮ್ಗೆ ರೆಡಿಯಾಗುತ್ತಾ, ಕೆಪಾಸಿಟಿ ಇದೆಯಾ? ಸೊ ನೀವು ಓನಾಗಿ ರೆಡಿಯಾಗಿ, ನಿಮ್ಗೆ ಗೊತ್ತಿಲ್ವಾ ಕೇಳಿಕೊಂಡು ರೆಡಿಯಾಗಿ. ಈ ಒಂದು ಕ್ಯಾರೆಕ್ಟರ್ ಏನು, ಯಾವ ಥರ ಕ್ಯಾರೆಕ್ಟರ್ ಇರುತ್ತೆ, ಯಾವ ಒಂದು ಸಿಚುವೇಶನ್ಸಲ್ಲಿ ಈ ಒಂದು ಕ್ಯಾರೆಕ್ಟರ್ ಈ ಒಂದು ಡೈಲಾಗ್ನ ಹೇಳುತ್ತೆ ಅನ್ನೋದು ತಿಳ್ಕೊಳ್ಳೋದು ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಅಲ್ಲಿಂದ ಆಡಿಷನ್ಗೆ ಬಂದ ದುಡ್ಡು, ನಮ್ಮ ಎನರ್ಜಿ, ಟೈಮು, ನಮ್ಮ ದುಡ್ಡು, ಮೂರು ಇಂಪಾರ್ಟೆಂಟ್ ಅಲ್ವಾ? ಸುಮ್ಮನೆ ಬಂದುಬಿಟ್ಟು ಹಿಂಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಅಲ್ವಾ? ಸೊ ಎಲ್ಲರೂ ಆ ಥರ ಮಾಡಲ್ಲ, ಕೆಲವೊಬ್ಬರು ಆ ಥರ ಮಾಡ್ತೀರಾ. ಇಲ್ಲಿ ನಮಗೆ, ನಾನಿನ್ನೂ ಆಡಿಷನ್ ಅಟೆಂಡ್ ಮಾಡಿಲ್ಲ, ನಮ್ಮ ಒಬ್ಬ ಸ್ನೇಹಿತ ಇಲ್ಲಿದ್ದಾನೆ, ಆಲ್ರೆಡಿ ಆಡಿಷನ್ ಅಟೆಂಡ್ ಮಾಡಿದ್ದಾನೆ, ಅವನ ಒಂದು ಅನುಭವ ಹೇಗಿತ್ತು ಅಂತ ತಿಳ್ಕೊಳ. ಎಸ್ ಬನ್ನಿ. ಆಡಿಷನಿಗೆ ಬಂದಿದೆ, ಫುಲ್ಲು ನರ್ವಸ್ ಆಯಿತು. ಎಷ್ಟೊಂದು ಜನ ಇದ್ದರು ಆದರೂ ಪರವಾಗಿಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಂಗೆ ಹಿಂಗೆ ಅಂತ. ಸ್ಲಿಪ್ ಕೊಟ್ಟರು ಅಂದರೆ ನಿಮ್ದು ಓನ್ ಡೈಲ್ ಆಗಿಲ್ಲ ಅಂದರೆ ಸ್ಲಿಪ್ ಕೊಡ್ತೀವಿ ನೋಡ್ಕೊಂಡು ಇದು ಮಾಡಿರಿ ಅಂತ. ನಾನು ಬೆಳಗ್ಗೆಯಿಂದ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ, ಆದರೂ ಪರವಾಗಿಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ಹೊಸ್ದಾಗ ಯಾರು ಪ್ರಾಕ್ಟೀಸ್ ಇಲ್ಲದೇ ಹೊಸ್ದಾಗ ಬರೋರ್ಗೆ ಮಾತ್ರ ಖಂಡಿತ ಹೇಳ್ತಿದ್ದೀನಿ, ನೀವು ಅಲ್ಲೇನಾದ್ರು ಆಡಿಷನ್ ಕೊಡೋಕೆ ಹೋದಾಗ ಫುಲ್ಲು ನರ್ವಸ್ ಆಗ್ತಾರೆ, ಅದಕ್ಕೆ ಧೈರ್ಯದಿಂದ ಎಲ್ಲರೂ ಆರಾಮಾಗಿ ಆಡಿಷನ್ ಅಟೆಂಡ್ ಮಾಡಿ. ಓಕೆ, ನಾನು ಮಾತಾಡೋದು ಕೇಳಿಸ್ತಿಲ್ವ ಸ್ನೇಹಿತರೆ? ಓಕೆ, ನಿಮಗೆ ಅಲ್ಲೇನಾದರೂ ಡೈಲಾಗ್ ಸೈಕಲ್ ಹೊಡೆದ್ರಾ? ಹಾಂ, ಹೊಡೆದೆ. ಒಂದು ಮೂರು ಚಾನ್ಸ್ ಏನಾದರೂ ಕೊಟ್ರ? ಒಂದು ಮೂರು ಚಾನ್ಸ್, ತುಂಬ ಚಾನ್ಸ್ ಕೊಟ್ಟರು. ಹಾಂ, ತುಂಬ ಚಾನ್ಸ್ ಕೊಟ್ಟರು, ಪರವಾಗಿಲ್ಲ, ಲಾಸ್ಟಲ್ಲಿ ಚೆನ್ನಾಗಿ ಬಂತು ಡೈಲಾಗ್ಸ್ ಎಲ್ಲ. ಹಾಂ, ಆದರೂ ಸ್ವಲ್ಪ 50-50. ಓಕೆ, ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದ್ರ ಅಲ್ಲಿ ಅನಿಸ್ತಾ ನಿಮಗೆ ನಾನು ಏನಾದರೂ ಈ ಥರ ಮಿಸ್ಟೇಕ್ ಮಾಡಿದೆ ಅಂತ? ಯಾವ ಥರ ಮಿಸ್ಟೇಕ್ಸ್ನ ನೀವು ಮಾಡಿದ್ರಿ ಅಂದರೆ, ಡೈಲಾಗ್ ಹೊಡಿಬೇಕಾದ್ರೆ ಫಸ್ಟ್ ಡೈಲಾಗ್ ಕರೆಕ್ಟಾಗಿ ಬಂತು, ಫಸ್ಟ್ ಲೈನು, ಸೆಕೆಂಡ್ ಲೈನ್ ಕರೆಕ್ಟಾಗಿ ಬಂತು. ಓಕೆ, ಸೆಕೆಂಡ್ ಲೈನ್ ಕಂಟಿನ್ಯೂ ಇದಾಯಿತು, ಹೇಳಿ. ಸೆಕೆಂಡ್ ಲೈನ್ ಕರೆಕ್ಟಾಗಿ ಬಂತು, ಬಟ್ ಥರ್ಡ್ ಲೈನಿಗೆ ಮಾತ್ರ ಸ್ವಲ್ಪ ನರ್ವಸ್ ಆಗೋಯ್ತು. ಅಲ್ಲಿರೋ ಜಡ್ಜಸ್ಗಳ ಮುಖ ನೋಡಿ, ಅಲ್ಲಿರೋ ನೋಡ್ತಿರೋರು ಕ್ಯಾಮ್ರಾ ಮುಖ ನೋಡಿ ನರ್ವಸ್ ಆಗೋಗ್ತು. ಓಕೆ, ನಿಮ್ಗೆ ಅಲ್ಲಿ ನರ್ವಸ್ ಆಯ್ತಲ್ಲ, ಅಲ್ಲಿ ಏನಾದ್ರು ಸಪೋರ್ಟ್ ಮಾಡಿದ್ರ ನಿಮ್ಗೆ ಅಲ್ಲಿರೋರು? ಇಲ್ಲ ಒಂದು ಮೂರು ಮಾಡಿಪ್ಪ ನೀನು ಮಾಡ್ತೀಯಾ ಅಂತ ಹೇಳಿದ್ರೆ, ಇಲ್ಲ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದ್ರೆ, ಯಾವ ಥರ ನಿಮಗೆ ಆ ಥರ ಅಲ್ಲಿ ಸಪೋರ್ಟ್ ಸಿಕ್ತು ಅಂತ ತಿಳ್ಕೊಬೋದ? ಅಲ್ಲಿ ಜಡ್ಜಸ್ ಕೂತಿದ್ರಲ್ಲ ಹೇಳಿದ್ರು, ಫಸ್ಟ್ನೇ ಟೈಮ್ ಮಿಸ್ಟೇಕ್ ಆಯಿತು, ಅವ್ರು ಹೇಳಿದ್ರು ಪರವಾಗಿಲ್ಲ ಇನ್ನೊಂದ್ಸಲ ಚಾನ್ಸ್ ಕೊಡ್ತೀನಿ ಇನ್ನೊಂದ್ಸಲ ಮಾಡಿದ್ರು. ಸೆಕೆಂಡ್ ಟೈಮು ಕೂಡ ಹಂಗೆ ಆಯಿತು, ಇನ್ನೊಂದ್ಸಲ ಎಲ್ಲ ಪೂರ್ತಿ ಕಲ್ತ್ಕೊಂಡು ಬಂದರು. ಇಲ್ಲ ಸರ್, ನಾನು ಕಂಟಿನ್ಯೂ ಮಾಡ್ತೀನಿ ಅಂದ್ಬಿಟ್ಟು ಥರ್ಡ್ ರೌಂಡ್ಗೆ 50-50 ಥರ ಮಾಡಿದ್ದೀನಿ ನಾನು. ಓಕೆ, ಈಗ ಸ್ನೇಹಿತರೆ, ಈಗ ನನ್ನ ಫೇಸ್ ನೋಡೋದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಅಲ್ಲ, ಯಾಕೆಂದರೆ ಇದಕ್ಕೂ ಮುಂಚೆ ನನ್ನ ಒಂದು ಫೇಸ್ನ ನೀವು ನೋಡ್ತಾನೇ ಬಂದಿದ್ದೀರಾ. ಈಗ ಇಲ್ಲಿ ಅವ್ರು ಕೇಳೋಣ, ಇದು ಈಗ ನೀವು ಮಿಸ್ಟೇಕ್ಸ್ ಮಾಡಿದ್ರಲ್ವಾ, ನೆಕ್ಸ್ಟ್ ಟೈಮ್ ಇದರಿಂದ ಏನು ಕಲ್ತ್ರಿ ನೀವು ತಿಳ್ಕೊಬೋದಾ? ನೆಕ್ಸ್ಟ್ ಟೈಮು ಜಾಸ್ತಿ ನರ್ವಸ್ ಆಗಬಾರ್ದು ಅನ್ನೋದಂತೂ ಫಸ್ಟ್ ತಿಳ್ಕೊಂಡೆ ನಾನು. ಒಂದು, ಓಕೆ, ಮತ್ತೆ ಡೈಲಾಗ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಎರಡು, ಯಾವಾಗಲೂ ನಮ್ಮ ಓನ್ ಡೈಲಾಗ್ ಒಂದು ಇಟ್ಕೊಂಡಿರಬೇಕು, ಅಂದರೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ, ಓನ್ ಡೈಲಾಗೇ ಇಟ್ಕೊಂಡಿರಬೇಕಾಗುತ್ತೆ. ಓಕೆ ಓಕೆ, ನಿಮಗೆ ಏನು ಓನ್ ಡೈಲಾಗ್ ಕೇಳಿದ್ರೆ ಅಥವಾ ಸ್ಕ್ರಿಪ್ಟೇ ಹೇಳಿ ಅಂತ ಹೇಳಿದ್ರ ಅಲ್ಲಿ? ಅಂದರೆ ಫಸ್ಟ್ ಸ್ಕ್ರಿಪ್ಟ್ ಹೇಳಿದೆ. ಹಾಂ, ಅಂದರೆ ಓನ್ ಡೈಲಾಗ್ ನಾನು ಯಾವುದು ಪ್ರಾಕ್ಟೀಸ್ ಮಾಡಿರಲಿಲ್ಲ ಕರೆಕ್ಟಾಗಿ. ಓಕೆ, ಓನ್ ಡೈಲಾಗ್ ಹೇಳ್ತೀಯ ಅಂತ ಕೇಳಿದ್ರು. ಇಲ್ಲ ಸರ್, ಓನ್ ಡೈಲಾಗ್ ಯಾವುದು ಗೊತ್ತಿಲ್ಲ ಅನ್ನೋ ನಟಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಇನ್ಫಾರ್ಮೇಷನ್ಗೆ. ಥ್ಯಾಂಕ್ ಯು. ಓಕೆ, ಗೊತ್ತಾಯ್ತಲ್ವಾ, ಆಡಿಷನ್ಸ್ಗೆ ಬಂದಾಗ ನಾನು ಹೇಳ್ತಾ ಇದ್ದೆ, ಇದುವರೆಗೂ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ, ಕೇಳಿಸ್ತಿದೆ ಅಲ್ವಾ? ಪೇಪರ್ ಸರ್. ಓಕೆ, ಬರಲಿ ಪೇಪರ್ ಬರಲಿ, ತೊಂದರೆ ಇಲ್ಲ. ಓಕೆ, ನಮ್ಮದು ನ್ಯಾಚುರಲ್ ಆಗಿರಲಿ. ನೋಡಿ, ನಿಮ್ಗೆ ಇನ್ನೂ ಒಂದು ಹೇಳ್ತಾ ಇದ್ದೆ, ಫೋಟೋಸ್ ತೊಗೋಬೇಕಾದ್ರೆ ಗಾಗಲ್ಸ್ನ ಹಾಕ್ಕೋಬೇಡಿ ಅಂತ ಹೇಳ್ತಿದ್ದೆ. ಇಲ್ಲಿ ನೋಡಿ, ನಾನು ಈ ಗಾಗಲ್ಸ್ ಹಾಕ್ಕೊತೀನಿ, ಯಾವ ಥರ ಕಾಣಿಸ್ತಿದೆ ಅಂತ. ಕಾಣಿಸ್ತಿದ್ಯಾ? ನಾನು ಗಾಗಲ್ಸ್ ಹಾಕ್ಕೊಂಡಾಗ ನನ್ನ ಕಣ್ಣಿನಲ್ಲಿ ಯಾವ ಥರ ನಿಮ್ಗೆ ನೋಡಿ ಹುಡ್ಡಿನ ಥರ ಕಾಣಿಸಲ್ವಾ? ಅಥವಾ ನಾನು ನಿಮಗೆ ಐ ಟು ಐ ಕಾಂಟ್ಯಾಕ್ಟ್ ಇಲ್ಲಾರ್ದಾಗ ಯಾವ ಥರ ಅನಿಸುತ್ತೆ? ನಾನು ನೋಡೋಕ್ಕೆ ಒಂದು ಸ್ವಲ್ಪ ಓಕೆ ಈರೋ ಲುಕ್ ವಾವ್ ಅಂತ ಅನಿಸ್ಬೋದು, ಬಟ್ ಐ ಟು ಐ ಕಾಂಟ್ಯಾಕ್ಟ್ ಇದ್ದಾಗ ಅದೇ ಇದೆ ನೋಡಿ ಮೊದಲಿದ್ದಾಗ ನೋಡಿ. ಸೊ ಅದಕ್ಕೆ ನಿಮಗೆ ಫೋಟೋಸ್ ತೊಗೊತೀರಾ, ನಿಮ್ಮ ಒಂದು ಫ್ಯಾಷನ್ಗೆ ಇಟ್ಕೊಳ್ಳಿ, ಪ್ರೊಫೆಷನ್ಗೆ ಇಟ್ಕೊಂಡು ಹೋಗ್ಬೇಡಿ. ಓಕೆನಾ? ಸೊ ಈ ಒಂದು ಸ್ಕ್ರಿಪ್ಟು ಹೇಳಿದರು, ಅವ್ರು ಹೇಗೆ ಅನಿಸ್ತು ಅಂತ, ಅವ್ರ ಟೋಟಲ್ ಅವ್ರ ಒಂದು ಎಕ್ಸ್ಪೀರಿಯೆನ್ಸ್. ಈ ಒಂದು ಟಾಪಿಕ್, ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ಒಂದು ಟಾಪಿಕ್ನೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಡ ಬಾವಾಯ್ ಅಂತ ಹೇಳೋಕ್ಕೂ ಮುಂಚೆ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ನಾನು ಜಸ್ಟ್ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಹಾಗೆ ಈ ಒಂದು ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಎಂಥವ್ರಿಗೆ ಶೇರ್ ಮಾಡಿ ಅಂದರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾತ್ರ ಶೇರ್ ಮಾಡಿ, ಬೇರೆಯವ್ರಿಗೆಲ್ಲ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ? ಮತ್ತೆ ಸಿಗೋಣ ಅಲ್ಲಿವರೆಗೂ, ಟಾಟಾ, ಬಾಯ್, ಕೀಪ್ ರಾಕಿಂಗ್, ಬಾಯ್.